ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿಯ ತೃತೀಯ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಕರ್ಚೀಫ್ ಮಹಿಮೆ ಎನ್ನುವಂತಹ ಪಾಠದಲ್ಲಿ ಜಯಪ್ರಕಾಶ್ ಅಬ್ಬಿಗೇರಿ ಅವರ ಪರಿಚಯ ಹಾಗೆಯೇ ಪದಗಳ ಅರ್ಥವನ್ನು ತಿಳಿದುಕೊಂಡೆವು. ಇಂದಿನ ತರಗತಿಯಲ್ಲಿ ನಾವು ಕರ್ಚೀಫ್ ಮಹಿಮೆ ಪಾಠದ ವಿಷಯ ವಿಸ್ತರಣೆಯನ್ನು ಗಮನಹರಿಸುವ. ಅನೇಕ ಉದ್ದೇಶಗಳಿಗಾಗಿಯೇ ನಾವು ಓದುತ್ತೇವೆ. ಓದುವುದರ ಮೂಲಕ ಮನಸ್ಸು ಹಗುರವಾಗಬೇಕು, ಮನಸ್ಸಿಗೆ ಆನಂದವಾಗಬೇಕು ಎಂಬ ಅಪೇಕ್ಷೆಗಳು ಇರುತ್ತವೆ. ಈ ಉದ್ದೇಶದಿಂದಲೇ ಲಲಿತ ಪ್ರಬಂಧಗಳು ಹುಟ್ಟಿಕೊಂಡವು. ನಾವು ಕೆಲವು ಸಲ ಏನು ಮಾಡ್ತೇವೆ, ಬೇರೆ ಬೇರೆ ಕಾರಣಕ್ಕೋಸ್ಕರ ಏನು ಮಾಡ್ತೇವೆ, ಓದ್ತೇವೆ ಪುಸ್ತಕಗಳನ್ನು. ಓದುವಂಥದ್ದು ಒಂದಾ ನಮ್ಮ ಹವ್ಯಾಸಕ್ಕೋಸ್ಕರ ಅಥವಾ ನಮ್ಮದು ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕು ಎನ್ನುವಂತಹ ದೃಷ್ಟಿಯಿಂದ ಏನು ಮಾಡ್ತೇವೆ, ನಾವು ಪುಸ್ತಕಗಳನ್ನು ಓದ್ತೇವೆ. ಅದರಲ್ಲಿ ಏನು ಬೇರೆ ಬೇರೆ ಪ್ರಬಂಧಗಳನ್ನು ನಾವು ಕಾಣ್ಬೋದು, ಸಾಹಿತ್ಯಗಳನ್ನು ಪ್ರಬಂಧಗಳನ್ನು ಕಾಣ್ಬೋದು. ಪ್ರಬಂಧದಲ್ಲಿ ಲಲಿತ ಪ್ರಬಂಧಗಳು ಅಂದರೆ ಈ ಸಾಹಿತ್ಯ ಏನು ಸಾಹಿತ್ಯದಲ್ಲಿ ಹಾಸ್ಯ ಮಿಶ್ರಿತವಾದ ಒಂದು ಗದ್ಯವನ್ನು ಒಳಗೊಂಡಂತಕ್ಕೆ ನಾವು ಲಲಿತ ಪ್ರಬಂಧ ಅಂತ ಹೇಳಿ ಕರಿತೇವೆ. ಅಂತಹ ಲಲಿತ ಪ್ರಬಂಧಗಳು ಹುಟ್ಟಿಕೊಂಡಿವೆ. ಇವುಗಳಲ್ಲಿ ತೀರ ಸಾಮಾನ್ಯವಾದ ವಿಷಯಗಳು ಲೇಖಕರ ಸೃಜನಶೀಲ ಚಿಂತನೆಯಲ್ಲಿ ತೊಯ್ದು ವಿಶೇಷವಾಗಿ ಮನಸ್ಸಿಗೆ ಮುದ ಕೊಡುವ ರೀತಿಯಲ್ಲಿ ನಿರೂಪಿತವಾಗುತ್ತದೆ. ಇದು ಕೆಲವು ಸಲ ಏನು ಮಾಡ್ತದೆ, ಈ ಲಲಿತ ಪ್ರಬಂಧಗಳು ಮನಸ್ಸಿಗೆ ಮುದವನ್ನು ನೀಡ್ತದೆ, ಹಾಸ್ಯ ಮಿಶ್ರಿತವಾಗಿ ಕೂಡಿರ್ತದೆ, ಮನಸ್ಸಿಗೆ ಸಂತೋಷವನ್ನು ನೀಡುವಂತಹ ಒಂದು ಸಾಹಿತ್ಯವಾಗಿರ್ತದೆ. ಕರ್ಚೀಫ್ ಎಂಬ ಸಾಧಾರಣ ವಸ್ತುವಿನ ಬಹುಮುಖ ವಿವರಣೆಯನ್ನು ಈ ಗದ್ಯಭಾಗ ವಿಶಿಷ್ಟ ರೀತಿಯಲ್ಲಿ ಮುಂದಿಡುತ್ತದೆ. ನಮಗೆ ಕರ್ಚೀಫ್ ಅಂದರೆ ಅದೊಂದು ಸಾಮಾನ್ಯ, ಎಲ್ಲೆಂದರಲ್ಲಿ ನಾವೇನು ಮಾಡ್ತೇವೆ, ಸಾಮಾನ್ಯವಾಗಿ ಆ ಕರ್ಚೀಫಿಗೆ ಹೆಚ್ಚು ಬೆಲೆಯನ್ನು ಕೊಡುವುದಿಲ್ಲ. ಆದರೆ ಕೆಲವು ಸಲ ಏನಾಗ್ತದೆ, ಯಾವ ಸಮಯದಲ್ಲಿ ಅದು ಉಪಯೋಗಕ್ಕೆ ಬರ್ತದೆ ಎಂಬುದಾಗಿ ಇಲ್ಲಿ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇಷ್ಟು ಸಣ್ಣ ಚಿಕ್ಕ ವಸ್ತುವು ಸಹ ಕೆಲವು ಸಲ ಏನಾಗ್ತದೆ, ಅದಕ್ಕೆ ಬಹಳ ಮಹತ್ವ ಉಂಟಾಗ್ತದೆ ಎಂಬುದಾಗಿ ಈ ಪಾಠದಲ್ಲಿ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಕರ್ಚೀಫ್, ಇದರ ಬಗೆಗೆ ಬರೆಯಬೇಕೆಂಬ ಹಂಬಲ ಉಂಟಾದದ್ದು ಮೊನ್ನೆ ಬಸ್ಸಿನಲ್ಲಿ ನಾನು ಇದನ್ನು ಕಳೆದುಕೊಂಡ ಮೇಲೆ. ಸಾಮಾನ್ಯವಾಗಿ ನಾವು ಕಳೆದುಕೊಳ್ಳಬಹುದಾದ ವಸ್ತುಗಳಲ್ಲಿ ಚಪ್ಪಲಿ, ಚಾಳೀಸು ಇವುಗಳೊಂದಿಗೆ ಕರ್ಚೀಫು ಒಂದು. ಇದರ ಹೆಸರೇ ಸೂಚಿಸುವಂತೆ ಅತಿ ಚೀಪ್ ಬೆಲೆಯಲ್ಲಿ ಕೈಗೆಟಕುವ ಬಟ್ಟೆಯ ತುಂಡು ಇದು. ಇದೇ ತುಂಡು ತನ್ನ ಅಂಚನ್ನು ಹೊಲಿಸಿಕೊಂಡು ಕರ್ಚೀಫ್ ಎಂಬ ದೊಡ್ಡ ಹೆಸರು ಪಡೆದಿದೆ. ಏನಾಗಿದೆ, ಈ ಒಂದು ಯಾವಾಗ ಲೇಖಕರು ಜಯಪ್ರಕಾಶ್ ಅಬ್ಬಿಗೇರಿಯವರು ಒಂದು ಕರ್ಚೀಫ್ ಎಂಬ ಸಣ್ಣ ಒಂದು ವಸ್ತುವಿನ ಮೇಲೆ ಅವರು ಏನು ಮಾಡಿದ್ದಾರೆ, ಒಂದು ಪ್ರಬಂಧವನ್ನೇ ರಚಿಸಿದ್ದಾರೆ. ಅವರಿಗೆ ಅದನ್ನು ಬರೀಬೇಕು ಅಂತ ಹೇಳಿ ಯಾಕೆ ಎಣಿಸಿದಂದರೆ, ಅವರು ಅದನ್ನು ಕಳೆದುಕೊಂಡ ಮೇಲೆ ಬಸ್ನಲ್ಲಿ ಏನಾಗ್ತದೆ, ನಾವು ಕೈಯಲ್ಲಿ ಹಿಡಿದುಕೊಳ್ಳುವ ಅಭ್ಯಾಸವಿಲ್ಲದವರು ಏನಾಗ್ತದೆ, ಕರ್ಚೀಫ್ ಹಿಡ್ಕೊಂಡ್ರೆ ಅಥವಾ ನಾವು ಅದನ್ನು ಬ್ಯಾಗ್ ಒಳಗೆ ಹಾಕೊಳ್ಳುವಂತಹ ಅಭ್ಯಾಸ, ಕೈಯಲ್ಲಿ ಹಿಡಿದಿರುವಂತಹ ಅಭ್ಯಾಸ ಇರೋದಿಲ್ಲ. ಆಗೇನಾಗ್ತದೆ, ನಾವು ಕೂತು ಎದ್ದಾಗ ಆ ಕರ್ಚೀಫ್ ನಮ್ಮ ಕೈಯಿಂದ ಜಾರಿ ಹೋಗಿ ಕೆಳಗೆ ಬೀಳ್ತದೆ. ಆ ನಂತರ ಏನಾಗ್ತದೆ, ನಮಗೆ ಮರೆತು ಅಲ್ಲಿ ಬಿಟ್ಟು ಬಿಟ್ಟು ಹೋಗ್ತೇವೆ. ಈ ರೀತಿಯಾಗಿ ಅದರ ಇಂಪಾರ್ಟೆನ್ಸ್ ಯಾವಾಗ ನಮಗೆ ಗೊತ್ತಾಗುವುದಂದರೆ, ಅದು ಕಳೆದುಕೊಂಡ ಮೇಲೆ ಆ ಕರ್ಚೀಫನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತೇವೆ. ಅದೇ ರೀತಿ ಇಷ್ಟು ಸಣ್ಣ ಪಿನ್ ಆಗಿರ್ಬೋದು ಅಥವಾ ಕ್ಲಿಪ್ಸ್ ಆಗಿರ್ಬೋದು ಅಥವಾ ಪೆನ್ ಆಗಿರ್ಬೋದು, ಪೆನ್ಸಿಲ್ ಇರ್ಬೋದು, ಯಾವುದೇ ಒಂದು ನಿಮ್ಮ ಬರೆಯುವಂತಹ ವಸ್ತುಗಳಿರ್ಬೋದು, ಅದು ಒಂದು ವೇಳೆ ನಿಮ್ಮ ಕೈಯಿಂದ ತಪ್ಪಿ ಹೋಗಿ ಅಥವಾ ಅದನ್ನು ನೀವು ಕಳೆದುಕೊಂಡಾಗ ಅದರ ಬೆಲೆ ಗೊತ್ತಾಗ್ತದೆ. ಏನೂ ಒಂದು ಬರೆಯಲಿಕ್ಕೆ ನಿಮ್ಮ ತರಗತಿಗಳಲ್ಲಿ ಎಲ್ಲರೂ ಬರೆಯುವಾಗ ನಿಮಗೆ ಪೆನ್ನು ಇಲ್ಲದಿದ್ದರೆ ಏನಾಗ್ತದೆ, ಆಗಾದರೆ ಇಂಪಾರ್ಟೆನ್ಸ್ ಪೆನ್ ಇರಬೇಕಿತ್ತಲ್ವಾ ಶೇ ಅಂಥೇಳಿ, ಆ ರೀತಿಯಾಗಿ ನಿಮಗೆ ಏನಾಗ್ತದೆ, ಅದರ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ಅದು ಕಳೆದುಕೊಂಡ ಮೇಲೆ ಅದು ಇರುವಾಗ ಅದರ ಆ ವಸ್ತುವಿನ ಬೆಲೆ ಇರ್ಬೋದು ಅಥವಾ ಇಷ್ಟು ಸಣ್ಣ ಪಿನ್ ಆಗಿರ್ಬೋದು, ಅದು ಇರುವಾಗ ನಾವೇನು ಮಾಡ್ತೇವೆ, ಅಲ್ಲಲ್ಲಿ ಅದನ್ನು ಬಿಸಾಡಿಬಿಡ್ತೇವೆ. ಆದರೆ ಒಂದು ಏನು ಅದು ನಮಗೆ ಇಂಪಾರ್ಟೆನ್ಸ್ ಅದರದ್ದು ಯಾವಾಗ ಗೊತ್ತಾಗುವುದಂದರೆ, ನಾವು ಅದನ್ನು ಅವು ಕಳೆದುಕೊಂಡ ಮೇಲೆ ಆಗ ನಮಗೆ ಅದರ ಮಹತ್ವ ಏನು ಅಂಥೇಳಿ ಗೊತ್ತಾಗ್ತದೆ. ಅದೇ ರೀತಿ ಇವರಿಗೆ ಅದೊಂದು ಬರೆಯುವ ಅಂಥೇಳಿ ಪ್ರಬಂಧವನ್ನು ಬರೆಯುವ ಯಾವಾಗ ಬರೀಬೇಕು ಅಂಥೇಳಿ ಹಂಬಲ ಅಂದರೆ ಆಸೆ ಯಾವಾಗ ಉಂಟಾಯ್ತಂದರೆ, ಅವರು ಬಸ್ಸಿನಲ್ಲಿ ಏನು ಮಾಡ್ತಾರೆ, ಕರ್ಚೀಫನ್ನು ಕಳೆದುಕೊಳ್ತಾರೆ. ಆಗ ಅದರ ಮಹತ್ವವು ಅವರಿಗೆ ತಿಳಿತದೆ. ಆ ನಂತರ ಇವರಿಗೆ ಎಣಿಸ್ತದೆ, ಮನಸ್ಸಿನಲ್ಲಿ ನಾನೊಂದು ಇದ್ರ ಬಗ್ಗೆ ಪ್ರಬಂಧವನ್ನು ಬರೀಬೇಕು ಅಂಥೇಳಿ ಎಣಿಸ್ತದೆ.
ಸಾಮಾನ್ಯವಾಗಿ ನಾವು ಕಳೆದುಕೊಳ್ಳಬಹುದಾದ ವಸ್ತುಗಳಲ್ಲಿ ಚಪ್ಪಲಿ ಚಾಳೀಸು ಇವುಗಳೊಂದಿಗೆ ಖರ್ಚೀಫು ಒಂದು ನಾವು ಸಾಮಾನ್ಯವಾಗಿ ಹೆಚ್ಚಾಗಿ ನಾವು ಕಳೆದುಕೊಳ್ಳೋದು ಯಾವುದನ್ನಂದರೆ ಒಂದು ಚಪ್ಪಲಿ. ಚಪ್ಪಲಿ ಅಂದರೆ ನಾವೀಗ ಸಾಧಾರಣವಾಗಿ ಒಂದು ದೇವಸ್ಥಾನಕ್ಕೆ ಹೋಗುವಾಗ ಏನು ಮಾಡಿರ್ತೇವೆ, ಹೊರಗೆ ಇಟ್ಟು ಹೋಗಿರ್ತೇವೆ, ಬರುವಾಗ ನಮ್ಮ ಚಪ್ಪಲ್ಗಳು ಇರುವುದಿಲ್ಲ. ಆಗ ಏನಾಗ್ತದೆ, ಅದರ ಬೆಲೆ ಗೊತ್ತಾಗ್ತದೆ, ಅಯ್ಯೋ ಶೇ ಚಪ್ಪಲಿ ಎಲ್ಲಿ ಹೋಯ್ತಾ ಏನು ಅಂಥೇಳಿ. ಆನಂತರ ಅಥವಾ ಹೆಚ್ಚಾಗಿ ನಾವು ಕಳೆದುಕೊಳ್ಳುವಂಥದ್ದು ಅಂಥದ್ದು ಈ ಚಪ್ಪಲಿಗಳು. ಅದೇ ರೀತಿ ಕನ್ನಡಕ ಚಾಳೀಸು ಅಂದರೆ ಕನ್ನಡಕ. ಕನ್ನಡಕ ಏನು ಏನು ನಾವು ಎಲ್ಲೆಂದರಲ್ಲಿ ಇಟ್ಟು ಬಿಡ್ತೇವೆ, ಆದರೆ ಅದು ಎಲ್ಲಿ ಹಾಕಿದ್ದೇವೆ ಅಂಥೇಳಿ ಗೊತ್ತಾಗುವುದಿಲ್ಲ. ಈ ರೀತಿಯಾಗಿ ಆ ಒಂದು ಅದರ ಮಹತ್ವವು ಗೊತ್ತಾಗೋದು ಅದರ ಅದು ಕಳೆದುಕೊಂಡ ಮೇಲೆ ಗೊತ್ತಾಗುವಂಥದ್ದು. ಅದೇ ರೀತಿ ಖರ್ಚೀಫು ಒಂದು ಖರ್ಚೀಫು ಸಹ ಹಾಗೆ ನಮಗೆ ಏನು ನಾವು ಹೆಚ್ಚು ನಮಗೆ ಏನು ಮುಖ ಬೆವರಿದಾಗ ಇರ್ಬೋದು ಅಥವಾ ನಮಗೆ ಕೋಲ್ಡ್ ಆದಾಗ ಇರ್ಬೋದು ಅದರ ಒಂದು ಇಂಪಾರ್ಟೆನ್ಸ್ ನಮಗೆ ಮಹತ್ವವು ಗೊತ್ತಾಗ್ತದೆ. ಆಗ ಮಾತ್ರ ಅದರ ಮಹತ್ವವು ಗೊತ್ತಾಗುವಂಥದ್ದು. ಇದರ ಹೆಸರೇ ಸೂಚಿಸುವಂತೆ ಅತಿ ಚೀಪ್ ಬೆಲೆಯಲ್ಲಿ ಕೈಗೆಟಕುವ ಬಟ್ಟೆಯ ತುಂಡು ಇದು. ಹೆಸರೇ ಹೇಳುವ ಹಾಗೆ ಖರ್ಚೀಪ್, ಚೀಪ್ ಅಂದರೆ ಕಡಿಮೆ ಬೆಲೆಯಲ್ಲಿ, ಕಡಿಮೆ ಬೆಲೆಯಲ್ಲಿ ಈಗ ಒಂದು 5 ರೂಪಾಯಿ 10 ರೂಪಾಯಿ ಈ ರೀತಿಯಾಗಿ ನಾವೇನು ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು. ಅದು ಕೇವಲ ಏನು ಮಾಡ್ತದೆ, ಒಂದು ದೊಡ್ಡ ಬಟ್ಟೆಯನ್ನು ಏನು ಮಾಡ್ತಾರೆ ಕಟ್ ಮಾಡಿ ಆ ಅಂಚನ್ನು ಹೋಲಿಸಿ ಅದನ್ನು ಖರ್ಚೀಪ್ ಅಂತ ಹೇಳಿ ಏನು ಮಾಡ್ತಾರೆ, ಆ ಒಂದು ಕಡಿಮೆ ಅತಿ ಚೀಪ್ ಬೆಲೆಯಲ್ಲಿ ಕೈಗೆ ಸಿಗುವಂತಹ ಬಟ್ಟೆಯ ತುಂಡಾಗಿರ್ತದೆ. ನಾವು ಈಗ ಡ್ರೆಸ್ ಪರ್ಚೇಸ್ ಮಾಡಿದರೂ ಸಹ ಏನು ಮಾಡ್ತಾರೆ, ಅಲ್ಲಿ ಆ ಒಂದು ಖರ್ಚೀಫನ್ನು ಫ್ರೀಯಾಗಿ ಕೊಡ್ತಾರೆ, ಅದಕ್ಕೆ ಬೆಲೆ ಇಲ್ಲ. ಅಂತಹ ಒಂದು ಇದು ಏನಾಗಿರ್ತದೆ, ಅತಿ ಕಡಿಮೆ ಬೆಲೆಯಲ್ಲಿ ನಮಗೆ ಸಿಗ್ತದೆ. ಅದು ಅದರ ಬೆಲೆ ಯಾವಾಗ ಗೊತ್ತಾಗೋದಂದರೆ ನಮಗೆ ಆ ಒಂದು ಸಂದರ್ಭದಲ್ಲಿ ನಾವು ಕಳೆದುಕೊಂಡ ಸಂದರ್ಭದಲ್ಲಿ ಶೇ ಖರ್ಚೀಫ್ ಇದ್ರೆ ಒಳ್ಳೆದಿತ್ತಲ್ವಾ ಅಂಥೇಳಿ ನಮಗೆ ಮುಖ ಒರೆಸ್ಲಿಕ್ಕೆ ಇರ್ಬೋದು ಅಥವಾ ಶೀತ ಆದಾಗಿರ್ಬೋದು ಕೋಲ್ಡ್ ಆದಾಗಿರ್ಬೋದು ಈ ಆಗ ಏನಾಗ್ತದೆ ಅದರ ಬೆಲೆಯು ಗೊತ್ತಾದ ಎಷ್ಟು ಒಂದು ಮಹತ್ವವುಳ್ಳದ್ದು ಖರ್ಚೀಫ್ ಅಂಥೇಳಿ ಆಗ ನಮಗೆ ಗೊತ್ತಾಗ್ತದೆ. ಇದೇ ತುಂಡು ತನ್ನ ಅಂಚನ್ನು ಹೊಲಿಸಿಕೊಂಡು ಖರ್ಚೀಫ್ ಎಂಬ ದೊಡ್ಡ ಹೆಸರು ಪಡೆದಿದೆ. ಅದು ಯಾವುದೇ ಒಂದು ಮನುಷ್ಯನು ಇರ್ಬೋದು, ಮನುಷ್ಯನು ಹಾಗೆ ಅವನು ಇರುವಾಗ ಅವನ ಬೆಲೆ ಗೊತ್ತಾಗುವುದಿಲ್ಲ, ಅದೇ ರೀತಿ ಅವನು ಹೋದ ಮೇಲೆ ಏನಾಗ್ತದೆ ನಮಗೆ ಛೇ ಅವನು ಇದ್ದಿದ್ರೆ ಒಳ್ಳೆದಿತ್ತು, ಎಂತಹ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದ. ಅದೇ ಅವನು ಜೀವಂತವಾಗಿರುವಾಗ ನಾವು ಅವರ ಬಗ್ಗೆ ಯಾವುದೇ ಒಂದು ಕಾಳಜಿ ಆಗಲಿ ಪ್ರೀತಿಯಾಗಲಿ ತೋರಿಸುವುದಿಲ್ಲ. ಅದೇ ಸತ್ತ ನಂತರ ಹೆಚ್ಚು ಅವರೇನಾಗುವಂಥದ್ದು, ಕೆಲವರು ಪ್ರಸಿದ್ಧಿಯನ್ನು ಹೊಂದುವಂಥದ್ದಲ್ಲಿ ಅವರು ಸತ್ತ ಮೇಲೆ ಅವರ ಒಂದು ಸಾಧನೆ ಜನರಿಗೆ ಗೊತ್ತಾಗುವಂಥದ್ದು. ಅದೇ ರೀತಿ ಏನಾಗ್ತದೆ ಇಲ್ಲಿ ಖರ್ಚೀಫ್ ಇರ್ಬೋದು ಅಥವಾ ಬೇರೆ ಸಣ್ಣ ಸಣ್ಣ ವಸ್ತುಗಳು ಪಿನ್ ಕ್ಲಿಪ್ಪು ಎಲ್ಲವೂ ಸಹ ಯಾವುದೇ ಒಂದು ನಮಗೆ ಅದರ ಮಹತ್ವ ಗೊತ್ತಾಗುವಂಥದ್ದು ಯಾವಾಗ ಆ ಟೈಮಿಗೆ ಇದ್ದಿದ್ರೆ ಒಳ್ಳೆದಿತ್ತು ಅಂಥೇಳಿ ಆ ರೀತಿಯಾಗಿ ನಮಗೆ ಅದರ ಒಂದು ಮಹತ್ವ ಗೊತ್ತಾಗ್ತದೆ. ಇದೇ ತುಂಡು ತನ್ನ ಅಂಚನ್ನು ಹೊಲಿಸಿಕೊಂಡು ಖರ್ಚೀಫ್ ಎಂಬ ದೊಡ್ಡ ಹೆಸರು ಪಡೆದಿದೆ. ಅದೇನಾಗಿದೆ, ಒಂದು ದೊಡ್ಡ ಒಂದು ಏನು ಮಾಡಿದರೆ ಆ ಬಟ್ಟೆಯನ್ನು ಅದರ ಅಂಚನ್ನು ಹೊಲಿದ್ರೆ ಆಯಿತು, ಅದೇನಾಗ್ತದೆ ಖರ್ಚೀಫ್ ಎಂಬ ಹೆಸರು ಪಡೆದಿದೆ. ಅದಕ್ಕೆ ಅದೇ ರೀತಿ ಸಣ್ಣವರಿದ್ದಾಗ ಮೂಗಿಗೂ ಹಾಗೂ ಅಂಗಿಯ ತೋಳಿಗೂ ಅವಿನಾಭಾವ ಸಂಬಂಧವಿತ್ತು. ಮೂಗಿನಲ್ಲಿ ಸಿಂಬಳ ಕಾಣಿಸಿಕೊಂಡರೆ ಎಡಬಲ ತೋಳು ಆಟೋಮೆಟಿಕ್ ಆಗಿ ಅದನ್ನು ಒರೆಸುವಂತಹ ಪ್ರಯತ್ನ ಮಾಡೇ ಮಾಡುತ್ತಿತ್ತು. ಸಣ್ಣವರಿದ್ದಾಗ ಮೂಗಿಗೂ ಅಂಗಿಗೂ ಸಣ್ಣ ಮಕ್ಕಳಿಗೆ ಏನು ಅದನ್ನು ಆ ಖರ್ಚೀಫನ್ನು ಹೇಗೆ ಯೂಸ್ ಮಾಡಬೇಕು ಅಂಥೇಳಿ ಗೊತ್ತಾಗ್ತಾ ಇರಲಿಲ್ಲ. ಆ ಮಗುವಿಗೆ ಶೀತ ಆದ ಕೂಡಲೇ ಏನು ಮಾಡ್ತದೆ ಅದು ಆ ಒಂದು ಅಂಗಿಯ ಈ ತೋಳಿನಲ್ಲಿ ಏನು ಮಾಡ್ತದೆ ತೋಳಿನಲ್ಲಿ ಒರೆಸಿಕೊಳ್ಳಲು ಪ್ರಯತ್ನಿಸ್ತದೆ. ಅಂಗಿಗೂ ತೋಳಿಗೂ ಅವಿನಾಭಾವ ಸಂಬಂಧ ಅಂದರೆ ಆ ಅಂಗಿ ಮತ್ತು ತೋಳಿಗೂ ಅಂದರೆ ಅದು ಆ ಒಂದು ಶೀತ ಕೋಲ್ಡ್ ಆದ ಕೂಡಲೇ ಏನು ಮಾಡ್ತಾರೆ ಮಕ್ಕಳು ಸಣ್ಣ ಮಕ್ಕಳು ಅದನ್ನು ಎಲ್ಲಿ ಒರೆಸೋದು ಅಂಥೇಳಿ ಗೊತ್ತಾಗದೆ ತನ್ನ ಕೈ ತೋಳಿನಲ್ಲಿ ಏನು ಮಾಡ್ತಾರೆ ಒರೆಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಮೂಗಿನಲ್ಲಿ ಸಿಂಬಳ ಕಾಣಿಸಿಕೊಂಡರೆ ಎಡಬಲ ತೋಳು ಆಟೋಮೆಟಿಕ್ ಆಗಿ ಅದನ್ನು ಒರೆಸುವಂತಹ ಪ್ರಯತ್ನ ಮಾಡೇ ಮಾಡುತ್ತಿತ್ತು. ಮೂಗಿನಲ್ಲಿ ಸಿಂಬಳ ಸಣ್ಣ ಮಕ್ಕಳಿಗೆ ಮೂಗಿನಲ್ಲಿ ಸಿಂಬಳ ಕಾಣಿಸಿಕೊಂಡ್ರೆ ಅವರಿಗೆ ಅದನ್ನು ತೆಗಿಲಿಕ್ಕೆ ಬರುವುದಿಲ್ಲ. ಅದೇ ರೀತಿ ಖರ್ಚೀಫ್ ಇದ್ರೂ ಸಹ ಅದನ್ನು ಒರೆಸಲಿಕ್ಕೆ ಬರುವುದಿಲ್ಲ. ಅವರೇನು ಮಾಡ್ತಾರೆ ತಮ್ಮ ಬಟ್ಟೆಯಲ್ಲಿ ಅಂದರೆ ತಮ್ಮ ಏನು ಅಂಗಿಯನ್ನು ಧರಿಸಿದ್ದಾರೆ ಅದರಲ್ಲೇ ಅವರೇನು ಮಾಡ್ತಾರೆ ಆಟೋಮೆಟಿಕ್ ಆಗಿ ಅವರ ಕೈ ಅಲ್ಲಿಗೆ ಹೋಗ್ತದೆ. ಹೀಗಾಗಿ ಅಂಗಿಯನ್ನು ತೊಳೆದು ಇಸ್ತ್ರಿ ಮಾಡಿದ ನಂತರ ಅದರ ತೋಳುಗಳು ಮಾತ್ರ ಸ್ಟಾರ್ಚ್ ಹಾಕಿದಂತೆ ಖಡಕ್ಕಾಗಿ ಕಂಗೊಳಿಸಿದವು.
ಅದು ಏನು ಮಾಡ್ತದೆ, ಎಷ್ಟು ತೊಳೆದ್ರೂ ಸಹ ಅದೇನಾಗ್ತದೆ, ಅದು ಆ ಒಂದು ಏನು ಅವರು ಅಂಟಿಸಿಕೊಂಡಿದ್ದಾರೆ ಅದು ಹೋಗದೇ ಇರೋದ್ರಿಂದಾಗಿ ಅದು ಏನಾಗ್ತಿತ್ತು, ಖಡಕ್ಕಾಗಿ ಎಷ್ಟು ಇಸ್ತ್ರಿ ಮಾಡಿದರೂ ಸಹ ಆ ಪ್ರದೇಶ ಮಾತ್ರ ಏನು ಅವರು ಬಟ್ಟೆ ಅಂಗಿಯಿಂದ ತೋಳಿನಿಂದ ಒರೆಸಿದಾರ ಆ ಸ್ಥಳ ಮಾತ್ರ ಖಡಕ್ಕಾಗಿ ಕಂಗೊಳಿಸ್ತಾ ಇತ್ತು. ಮಕ್ಕಳ ಅಂಗಿಯ ತೋಳುಗಳನ್ನು ತೊಳೆದು ತೊಳೆದು ಸಾಕಾಗಿ ತಾಯಂದಿರು ಈ ತೊಂದರೆ ತಪ್ಪಿಸಲು ಒಂದು ಅರಿವೆಗೆ ದಾರ ಕಟ್ಟಿ ಅದನ್ನು ಮಕ್ಕಳ ಕೊರಳಿಗೆ ಕಟ್ಟಿಬಿಡುತ್ತಿದ್ದರು. ತಾಯಂದಿರಿಗೆ ಸಾಕಾಗ್ತಿತ್ತು, ಏನು ಮಾಡ್ತಿದ್ರು ಅದನ್ನು ತೊಳೆದು ತೊಳೆದು ಅವರು ಎಲ್ಲೆಂದರಲ್ಲಿ ಆ ಕೋಲ್ಡ್ ಆ ಶೀತ ಆದಾಗ ಎಲ್ಲೆಂದರಲ್ಲಿ ಅಂಟಿಸಿದಾಗ ಅದನ್ನು ತೊಳೆದು ತೊಳೆದು ಯಾರಿಗೆ ಸಾಕಾಗ್ತಿತ್ತು ಆ ಅಮ್ಮನಿಗೆ. ಆಗ ಏನು ಮಾಡ್ತಿದ್ರು ಅವರು ಮಕ್ಕಳ ಕೊರಳಿಗೆ ಒಂದು ದಾರ ಕಟ್ಟಿ ಅದರಲ್ಲೇ ಏನು ಮಾಡ್ತಿದ್ರು ಬಟ್ಟೆಯನ್ನು ಕಟ್ತಾ ಇದ್ರು. ಅದನ್ನು ಹೀಗೆ ತೆಗೆದು ಏನು ಮಾಡ್ತಿದ್ರು ಮಕ್ಕಳು ಕೊರಳಿಗೆ ಕಟ್ಟಿದ್ದಾಗ ಕೂಡಲೇ ಅವರಿಗೆ ಆ ಶೀತ ತೆಗಿಲಿಕ್ಕೆ ಆ ಒಂದು ಏನು ಸಿಂಬಳ ತೆಗಿಲಿಕ್ಕೆ ಅದನ್ನು ಉಪಯೋಗಿಸ್ತಾ ಇದ್ರು. ಮಕ್ಕಳ ಕೊರಳಿಗೆ ಕಟ್ಟಿಬಿಡುತ್ತಿದ್ದರು. ಹೀಗಾಗಿ ಮಕ್ಕಳಿಂದ ಖರ್ಚೀಫ್ ಕಳೆಯುವ ಹಾಗೂ ಅವರ ಅಂಗಿಯ ತೋಳುಗಳನ್ನು ತೊಳೆಯುವ ತೊಂದರೆಯೂ ಸಹಿತ ತಪ್ಪುತ್ತಿತ್ತು. ಅವರಿಗೆ ಬಟ್ಟೆ ಒಗೆಯಲಿಕ್ಕೆ ಸುಲಭವಾಗಬೇಕು, ಹೆಚ್ಚು ಕೆಲಸ ಸಿಗಬಾರದು ಎನ್ನುವಂತಹ ದೃಷ್ಟಿಯಿಂದ ಅಲ್ಲಲ್ಲಿ ಕೊಳಕು ಉಂಟಾಗ್ತದೆ ಎನ್ನುವಂತಹ ದೃಷ್ಟಿಯಿಂದ ಅವರ ತಾಯಂದಿರು ಏನು ಮಾಡ್ತಿದ್ರಂದರೆ ಮಕ್ಕಳಿಗೆ ಆ ಒಂದು ದಾರವನ್ನು ಕಟ್ಟಿ ಅದರಲ್ಲಿ ಬಟ್ಟೆಯನ್ನು ಕಟ್ಟಿ ಅದರಲ್ಲಿ ಮಕ್ಕಳು ಒರೆಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಆದರೆ ಈಗ ಅದೆಲ್ಲ ಕಡಿಮೆಯಾಗಿ ಮೂಗಿನ ಚಾರ್ಜು ಅಂಗಿಯ ತೋಳಿನ ಬದಲಿಗೆ ಖರ್ಚೀಫ್ ಬಂದಿದೆ. ಈಗ ಏನಾಗಿದೆ, ಆ ಒಂದು ಆ ದಾರವನ್ನು ಕಟ್ಟುವಂತಹ ಒಂದು ಪ್ರಯತ್ನವೂ ಸಹ ಇಲ್ಲ. ಯಾಕಂದರೆ ಈಗ ಏನು ಬಂದಿದೆ, ಖರ್ಚೀಫ್ ಎನ್ನುವಂತಹ ಒಂದು ಬಟ್ಟೆಯು ಬಂದದ್ರಿಂದಾಗಿ ಎಲ್ಲರ ಕೈಯಲ್ಲೂ ಖರ್ಚೀಫನ್ನು ಕಾಣೋದ್ರಿಂದಾಗಿ ನಾವು ಅಂತಹ ಒಂದು ಪ್ರಯತ್ನವನ್ನು ಮಾಡುವುದಿಲ್ಲ, ಏನು ದಾರವನ್ನು ಕಟ್ಟಿ ಅದರಲ್ಲಿ ಬಟ್ಟೆಯನ್ನು ಸುತ್ತುವುದಿಲ್ಲ. ಯಾಕಂದರೆ ಈಗ ಯಾವುದು ಬಂದಿದೆ ಫ್ಯಾಷನ್ ಅಂದರೆ ಕರ್ಚೀಫನ್ನು ಕೈಯಲ್ಲಿ ಹಿಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಉಂಟಾಗಿದೆ. ಆದ್ದರಿಂದಾಗಿ ಹೀಗಾಗಿ ಇದು ಮೂಗಿನ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾನ ಕಾಪಾಡುತ್ತದೆ. ಈ ಕರ್ಚೀಫ್ ಎಂಬುದೇನು ಮೂಗಿನ ಸಂಪೂರ್ಣ ಜವಾಬ್ದಾರಿ ಅಂದರೆ ಆ ಒಂದು ಏನು ಸಿಂಬಳ ಕಾಣಿಸಿಕೊಂಡರೂ ಸಹ ಅದನ್ನು ಒರೆಸಿ ಕೂಡಲೇ ಕ್ಲೀನ್ ಮಾಡುವಂತಹ ಜವಾಬ್ದಾರಿಯನ್ನು ಯಾವುದು ಒಳಗೊಂಡಿದೆ, ಈ ಖರ್ಚೀಫ್ ಅದು ಸಂಪೂರ್ಣ ಜವಾಬ್ದಾರಿಯನ್ನು ಅದು ತೆಗೆದುಕೊಂಡಿದೆ. ಅದು ಮಾನ ಕಾಪಾಡ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ನಮ್ಮ ಒಂದು ವೇಳೆ ಆ ಖರ್ಚೀಫ್ ಇಲ್ಲದಿದ್ದರೆ ಏನಾಗ್ತದೆ, ನಮ್ಮ ಮಾನವೆಲ್ಲ ಹೋಗ್ತದೆ. ಅಂದರೆ ಅಲ್ಲಿ ನಮ್ಮನ್ನು ನೋಡಿದವರೆಲ್ಲ ಆ ಸಿಂಬಳವನ್ನು ಇಳಿಸಿಕೊಂಡಿದ್ರೆ ಏನು ಮಾಡ್ತಾರೆ, ಅಲ್ಲಿ ನಮಗೆ ಚೀ ಥೂ ಅಂತ ಹೇಳಿ ಎಲ್ಲರೂ ಸಹ ನಮ್ಮಿಂದ ದೂರ ಹೋಗ್ತಾರೆ. ಅದರಿಂದಾಗಿ ನಮ್ಮ ಮಾನವನ್ನು ಕಾಪಾಡುವಂಥದ್ದು ಆಗ ನಮಗೆ ಏನಾಗ್ತದೆ, ಖರ್ಚೀಫ್ನ ಮಹತ್ವ ನಮಗೆ ಗೊತ್ತಾಗ್ತದೆ. ಓ ಖರ್ಚೀಫ್ ಇದ್ದರೆ ಒಳ್ಳೆಯದಿತ್ತು, ಇಲ್ಲಿದ್ದರೆ ಏನು ಮಾಡ್ತೇವೆ ನಾವು ಎಲ್ಲೆಂದರಲ್ಲಿ ಒರೆಸಲಿಕ್ಕೆ ಆ ಮಕ್ಕಳು ಎಲ್ಲೆಂದರಲ್ಲಿ ಒರೆಸ್ತಾರೆ. ಅದರಿಂದಾಗಿ ಆ ಖರ್ಚೀಫ್ ಏನು ಮಾಡ್ತದೆ, ಅದು ಸಹಾಯ ಮಾಡ್ತದೆ ಮೂಗಿನಿಂದ ಬಂದಂತಹ ಸಿಂಬಳವನ್ನು ಒರೆಸಿ ಅದನ್ನು ಒಂದ ಬ್ಯಾಗಲ್ಲಿ ಅಥವಾ ಕಿಸೆಯಲ್ಲಿ ಹಾಕೊಳ್ಳುವಂತಹ ವ್ಯವಸ್ಥೆಯನ್ನು ಮಕ್ಕಳು ಸಹ ಮಾಡ್ತಾರೆ. ಆದ್ದರಿಂದಾಗಿ ಅದು ಮಕ್ಕಳ ಇರ್ಬೋದು ಅಥವಾ ದೊಡ್ಡವರ ಮಾನವನ್ನು ಕಾಪಾಡುವಂಥದ್ದು ಯಾವುದು, ಖರ್ಚೀಫ್ ಎಂಬುದು. ನೆಗಡಿಯಾದಾಗ ಆಗಾಗ ಸೀನಲಿಂದು ಹೊರಗೆ ಹೋಗುವ ತೊಂದರೆಯನ್ನು ಸಹ ತಪ್ಪಿಸುತ್ತದೆ. ನೆಗಡಿಯಾದಾಗ ಏನು ಮಾಡೋದು, ಈಗ ಕ್ಲಾಸಲ್ಲಿ ತರಗತಿಯಲ್ಲಿ ಕೂತ್ಕೊಂಡಿದ್ದೀರಿ, ನೆಗಡಿ ಆಗ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ನೆಗಡಿ, ಕೋಲ್ಡು, ಶೀತ ಎಲ್ಲವೂ ಸಹ ಏನಾಗ್ತದೆ, ಜ್ವರ ಬರ್ತದೆ, ಎಲ್ಲವೂ ಸಹ ಆಗ್ತದೆ. ಅದರಲ್ಲಿ ಏನು ವಿಶೇಷತೆ ಇಲ್ಲ. ಆದರೆ ಆಗಾಗ ನೀವು ತರಗತಿಯಲ್ಲಿ ಕೂತ್ಕೊಂಡಾಗ ಆಗಾಗ ಏನು ಮಾಡ್ತೀರಿ, ಹೊರಗೆ ಹೋಗಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ. ಆಗ ಏನು ಮಾಡ್ತೀರಿ, ನೀವು ಆ ಬ್ಯಾಗಲ್ಲಿ ಅಥವಾ ನಿಮ್ಮ ಕಿಸೆಯಲ್ಲಿ ಖರ್ಚೀಫನ್ನು ಇಟ್ಕೊಳ್ತೀರಿ. ಅದೇನು ಮಾಡ್ತದೆ, ಆಗಾಗ ನೀವು ಆ ಮೂಗನ್ನು ತೊಳಿಲಿಕ್ಕೆ ಅಥವಾ ಆ ಒಂದು ಸೀನ್ ಆಚೆ ಹೋಗುವಂತಹ ಒಂದು ವ್ಯವಸ್ಥೆಯೂ ಸಹ ಇರುವುದಿಲ್ಲ. ಅದರಿಂದಾಗಿ ಖರ್ಚೀಫ್ ನಿಮಗೆ ಸಹಾಯವನ್ನು ಮಾಡ್ತದೆ. ಇಷ್ಟು ಸಣ್ಣ ವಸ್ತುವಾದರೂ ಸಹ ಅದು ಎಷ್ಟು ಸಹಾಯವನ್ನು ಮಾಡ್ತದೆ ನೋಡಿ. ಆಗಾಗ ಸೀನಲಿಂದು ಹೊರಗೆ ಹೋಗುವ ತೊಂದರೆಯನ್ನು ಸಹ ಇದು ತಪ್ಪಿಸುತ್ತದೆ. ಕುಳಿತಲ್ಲೇ ಮೂಗನ್ನು ಖರ್ಚೀಫ್ನಿಂದ ಮುಚ್ಚಿ ಸೊಡ್ರಕ್ಕೆಂದು ಸೀನಿ ಮತ್ತೆ ಅದನ್ನು ಮಡಚಿ ಕಿಸೆಯಲ್ಲಿ ಇಟ್ಟುಕೊಳ್ಳುವ ಅನುಕೂಲತೆಯನ್ನು ಸಹ ಈ ಖರ್ಚೀಫ್ ಮಾಡಿಕೊಡುತ್ತದೆ. ಆದರೆ ಏನು ಮಾಡ್ತದೆ, ನಮಗೆ ಆ ಸೀನು ಬಂದ ಕೂಡಲೇ ಇನ್ನೊಬ್ಬರ ಹತ್ತಿರದಲ್ಲಿರುವವರಿಗೆ ಏನು ಗಲೀಜಾಗಬಾರ್ದು, ಅವರಿಗೆ ತೊಂದರೆ ಉಂಟು ಆಗಬಾರ್ದು ಅಂಥೇಳಿ ನಾವೇನು ಮಾಡ್ತೇವೆ, ಖರ್ಚೀಫನ್ನು ಕಿಸೆಯಿಂದ ತೆಗೆದು ರಪ್ಪ ಮೂಗಿಗೆ ಹಿಡಿದು ಸೊಡ್ರಕ್ ಅಂತ ಹೇಳಿ ಸೀನಿ ಮತ್ತೆ ವಾಪಸ್ ಅದನ್ನು ಮಡಚಿ
ಕಿಸೆಯಲ್ಲಿ ಇಟ್ಟುಕೊಳ್ಳುವಂತಹ ವ್ಯವಸ್ಥೆಯೂ ಸಹ ಹೀಗಿದೆ. ಅಷ್ಟು ಸಣ್ಣ ಒಂದು ವಸ್ತುವಾಗಿದೆ. ಅದೇ ದೊಡ್ಡ 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 ಏನು ಟವಲಿಂದ ಸಾಧ್ಯ ಉಂಟಾ? ಇಲ್ಲ. ಟವಲನ್ನು ನಾವು ಕೇವಲ ಬಾತ್ ಅಂದರೆ ಏನು ಸ್ನಾನ ಮಾಡಲಿಕ್ಕೆ ಮಾತ್ರ ಏನು ಮಾಡ್ತೇವೆ, ಸ್ನಾನ ಮಾಡಲಿಕ್ಕೆ ಅಥವಾ ಅದನ್ನು ಆಚೆ ಈಚೆ ನಾವು ಈ ಬ್ಯಾಗಲ್ಲೆಲ್ಲ ನಮಗೆ ಸ್ಕೂಲಿಗೆ ಬರುವಾಗ ಇರ್ಬೋದು ಅಥವಾ ಆಫೀಸಿಗೆ ಹೋಗುವಾಗ ಅದನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ಕರ್ಚೀಫನ್ನು ನಾವು ಬ್ಯಾಗಿನಲ್ಲಿ ಅಥವಾ ನಮ್ಮ ಕಿಸೆಯಲ್ಲಿ ಇಟ್ಟುಕೊಂಡು ನಾವು ಶೀತ ಆದಾಗ ನಮ್ಮ ಮಾನವನ್ನು ಕಾಪಾಡಲಿಕ್ಕೋಸ್ಕರ, ಶೀತ ಆದಾಗ ಇನ್ನೊಬ್ಬರಿಗೆ ತೊಂದರೆಯಾಗದ ಹಾಗೆ, ಇನ್ನೊಬ್ಬರು ಚೀತು ಅಂತ ಹೇಳಿದ ಹಾಗೆ ನಮ್ಮ ಮಾನವನ್ನು ಕಾಪಾಡುವಂಥದ್ದು ಯಾವುದು? ಈ ಕರ್ಚೀಫ್ ಆಗಿದೆ. ಸೊಡ್ರಕ್ಕನ್ನು ಸೀನಿ ಮತ್ತೆ ಅದನ್ನು ಮಡಚಿ ಕಿಸೆಯಲ್ಲಿ ಇಟ್ಟುಕೊಳ್ಳುವಂತಹ ಅನುಕೂಲತೆಯನ್ನು ಸಹ ಈ ಕರ್ಚೀಫ್ ಮಾಡಿಕೊಡುತ್ತದೆ. ಹಾಗೆಂದು ಇದನ್ನು ತುಚ್ಛವಾಗಿಯೂ ಸಹ ಕಾಣುವಂತಿಲ್ಲ. ಹಾಗೆಂಥೇಳಿ ನಮಗೆ ಆ ತುಚ್ಛ ಅಂದರೆ ಅಯ್ಯೋ ಕರ್ಚೀಫ್ ಅಲ್ವಾ ಅಂಥೇಳಿ ನಾವು ಅದನ್ನು ಅಲ್ಲಲ್ಲಿ ಬಿಸಾಡುವ ಹಾಗಿಲ್ಲ. ಯಾಕಂದರೆ ಒಂದಲ್ಲ ಒಂದು ದಿವಸ ಅದೇನು ಮಾಡ್ತದೆ, ನಮಗೆ ಉಪಯೋಗಕ್ಕೆ ಬರ್ತದೆ. ಆದ್ರಿಂದಾಗಿ ಅದನ್ನು ತುಚ್ಛ ನೀಚ ಅಯ್ಯೋ ಕರ್ಚೀಫ ಅದನ್ನು ಸಹ ಹೆಕ್ಕಿ ಇಟ್ಕೊಳ್ತಾರಲ್ಲ ಅಂಥೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಒಂದಲ್ಲ ಒಂದು ದಿವಸ ಏನು ಮಾಡ್ತದೆ, ಅದರ ಮಹತ್ವವನ್ನು ತೋರಿಸ್ತದೆ. ಅದು ಯಾವಾಗ ಬೇಕಾಗ್ತದೆ ನಿಮಗೆ ಅಂದರೆ ಆಫೀಸಿಗೆ ಹೋದರೆ ಅಲ್ಲಿ, ಅಥವಾ ಸ್ಕೂಲಿಗೆ ಬರುವಾಗಿರ್ಬೋದು, ಅಥವಾ ನಿಮ್ಮ ಏನು ಆ ಧೂಳೆಲ್ಲ ಇದ್ದರೆ ಒರೆಸಲಿಕ್ಕೆ, ಟೇಬಲ್ ಒರೆಸಲಿಕ್ಕೆ ಇರ್ಬೋದು, ನಿಮ್ಮ ಬಟ್ಟೆಯಲ್ಲಿ ಧೂಳಿದ್ರೆ ಇರ್ಬೋದು, ಅಥವಾ ಆ ಪುಸ್ತಕದಲ್ಲಿ ಧೂಳಿದ್ರೆ ಇರ್ಬೋದು, ಎಲ್ಲಕ್ಕೂ ಸಹ ಏನು ಉಪಯೋಗ ಬರ್ತದೆ, ಯಾವುದು ಯಾವಾಗ ಉಪಯೋಗಕ್ಕೆ ಬರ್ತದೆ, ಅಥವಾ ಮುಖಕ್ಕೆ ನಾವು ನೀರು ಸಿಂಪಡಿಸಿದಾಗ ಏನು ಮಾಡ್ತೇವೆ, ಕರ್ಚೀಫಿಂದ ಒರೆಸಿಕೊಳ್ತೇವೆ, ಅಥವಾ ಮುಖದಲ್ಲಿ ಬೆವರು ಬಂದಾಗ ಒರೆಸಿಕೊಳ್ತೇವೆ. ಈ ರೀತಿಯಾಗಿ ಪ್ರತಿಯೊಂದು ಕಾರ್ಯದಲ್ಲಿ ಹೆಚ್ಚಿನ ಕಾರ್ಯಗಳಲ್ಲಿ ಏನು ಆ ಕರ್ಚೀಫ್ ಎಂಬುದು ಉಪಯೋಗಕ್ಕೆ ಬರ್ತದೆ ಸಹ ಈ ಕರ್ಚೀಫ್ ಮಾಡಿಕೊಡುತ್ತದೆ. ಹಾಗೆಂದು ಇದನ್ನು ತುಚ್ಛವಾಗಿಯೂ ಸಹ ಕಾಣುವಂತಿಲ್ಲ. ಬೇಸಿಗೆಯ ಬೇಗೆಯಲ್ಲಿ ಬೆಂದು ಬೆವರಿದಾಗ ಮುಖವನ್ನು 1,000 ರೂಪಾಯಿಗಳನ್ನು ಖರ್ಚು ಮಾಡಿ ಹೊಲಿಸಿದ ಕಿಮ್ಮತ್ತಿನ ಡ್ರೆಸ್ಗಳಿಂದ ಒರೆಸಿಕೊಳ್ಳಲಾಗಿದೆ. ಈಗ ನಾವು ಫಂಕ್ಷನಿಗೆಲ್ಲ ಹೋಗ್ತೇವೆ, ಮದುವೆ ಮನೆಗಳಿಗೆ, ಆಗ ನಾವು ಏನು ಮಾಡ್ತೇವೆ, ಒಳ್ಳೊಳ್ಳೆಯ ಡ್ರೆಸ್ ಹಾಕ್ಕೊಂಡು ಹೋಗ್ತೇವೆ, ಬಟ್ಟೆಗಳನ್ನು ಹಾಕಿ 1,000 ರೂಪಾಯಿ ಖರ್ಚು ಮಾಡಿ ಏನು ಮಾಡ್ತೇವೆ, ಬಟ್ಟೆಗಳನ್ನು ಹಾಕ್ಕೊಳ್ತೇವೆ. ಅದರಲ್ಲಿ ನಾವು ಬೆವರು ಒರೆಸಿಕೊಳ್ಳಿಕ್ಕಾಗ್ತದಾ? ಇಲ್ಲ. ಆಗ ಯಾವುದು ನಮಗೆ ಉಪಯೋಗಕ್ಕೆ ಬರುವುದು? ಕರ್ಚೀಫ್ ಉಪಯೋಗಕ್ಕೆ ಬರ್ತದೆ. ಬೇಸಿಗೆಯ ಬೇಗೆಯಲ್ಲಿ ಬೆಂದು ಬೆವರಿದಾಗ ಮುಖವನ್ನು 1,000 ರೂಪಾಯಿಗಳನ್ನು ಖರ್ಚು ಮಾಡಿ ಹೊಲಿಸಿದ ಕಿಮ್ಮತ್ತಿನ ಡ್ರೆಸ್ಗಳಿಂದ ಒರೆಸಿಕೊಳ್ಳಲಾಗಿದೆ ಒರೆಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಾವು ಏನು ಮಾಡ್ತೇವೆ, ಫಂಕ್ಷನಿಗೆ ಹೋದಾಗ, ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಊಟ ಮಾಡಿ ಕೈ ತೊಳೆದು ಆನಂತರ ಪುನಃ ನಾವು ನಮ್ಮ ಹೊಸ ಡ್ರೆಸ್ ಹಾಕ್ಕೊಂಡು ಹೋಗಿರ್ತೇವೆ, ಅದರಲ್ಲಿ ಕೈ ಒರೆಸಿಕೊಳ್ತೇವಾ? ಇಲ್ಲ. ನಮ್ಮ ಕಿಸೆಯಲ್ಲಿ ಅಥವಾ ಬ್ಯಾಗಲ್ಲಿ ಇದ್ದಂತಹ ಒಂದು ಕರ್ಚೀಫನ್ನು ಹೊರತೆಗೆದು ಅದರಲ್ಲಿ ನಾವು ಊಟ ಮಾಡಿ ಆನಂತರ ಕೈ ತೊಳೆದು ಅದರಲ್ಲಿ ಪುನಃ ನಾವು ಒರೆಸಿಕೊಳ್ತೇವೆ. ಯಾಕಂದರೆ ನಮ್ಮದು ಹೊಸ ಡ್ರೆಸ್, 1,000 ರೂಪಾಯಿ ಖರ್ಚು ಮಾಡಿ ಅದನ್ನು ಹಾಕಿಕೊಂಡಿದ್ದೇವೆ. ಆದ್ದರಿಂದಾಗಿ ಅಂತಹ ಒಂದು ಪ್ರಯತ್ನಕ್ಕೆ ನಾವು ಅದೇ ರೀತಿ ಮುಖದಲ್ಲಿ ಬೆವರು ಬರ್ತದೆ. ಏನು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ನಮಗೆ ಫಂಕ್ಷನ್ಗಳಿರುವಂಥದ್ದು, ಆಗ ಬೆವರು ಫುಲ್ಲು, ಮೈ ಫುಲ್ಲು ಬೆವರ್ತದೆ, ಅದೇ ರೀತಿ ಮುಖ ಬೆವರ್ತದೆ. ಆಗ ಒರೆಸಿಕೊಳ್ಳುವಂಥದ್ದು ಯಾವುದು? ನಮ್ಮ ಡ್ರೆಸ್ಸಲ್ಲಿ ನಾವು ಎತ್ತಿ ಒರೆಸಿಕೊಳ್ಳುವುದಿಲ್ಲ. ನಾವು ಆಗ ನಮ್ಮ ಕೈಯಲ್ಲಿ ಹೋಗ್ತದೆ, ಒಂದು ಬ್ಯಾಗಿಗೆ ಅಥವಾ ಕಿಸೆಗೆ ಹೋಗ್ತದೆ, ಅಲ್ಲಿ ಖರ್ಚಿಫ್ ಇದ್ದದಲ್ಲಿ ಅದರಲ್ಲಿ ನಾವು ಒರೆಸಿಕೊಳ್ತೇವೆ. ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಆಗ ನಮ್ಗೆ ಏನಾಗ್ತದೆ, ಆ ಕರ್ಚೀಫ್ನ ಒಂದು ಇಂಪಾರ್ಟೆನ್ಸ್ ಆಗ ಗೊತ್ತಾಗ್ತದೆ. ಆಗ ಕಿಸೆಯಲ್ಲಿನ ಕರ್ಚೀಫ್ ನಮಗೆ ಗತಿ. ಕಚೇರಿಯಲ್ಲಿನ ಜವಾನ ಕುರ್ಚಿ ಟೇಬಲ್ಗಳ ಮೇಲಿನ ಧೂಳು ಹೊಡೆಯಲು ಮರೆತಿದ್ದರೆ ಅದನ್ನು ಸ್ವಚ್ಛ ಮಾಡಲು ನಮಗೆ ಕರ್ಚೀಫ್ ಬೇಕು. ಕಚೇರಿಯಲ್ಲಿ ಏನು ಜವಾನ ಅಂದರೆ ಯಾರು ಕೆಲಸ ಮಾಡುವವರು ಯಾರು ಆ ಒಂದು ಟೇಬಲ್ನಲ್ಲಿ ಇರುವಂತಹ ಧೂಳು ಅಥವಾ ಆ ಒಂದು ಕುರ್ಚಿ ಮೇಲಿನ ಧೂಳು ನಾವು ಒಂದು ಎರಡು ದಿವಸ ಬರೆದಿದ್ರೆ ಏನಾಗ್ತದೆ, ಆಫೀಸಲ್ಲಿ ಏನಾಗ್ತದೆ ಅಲ್ಲಲ್ಲಿ ಧೂಳುಗಳು ಕೂತ್ಕೊಳ್ತೇವೆ. ಅದೇ ಪುಸ್ತಕದಲ್ಲಿ ಧೂಳು ಇರ್ಬೋದು, ಟೇಬಲ್ಗಳಲ್ಲಿ ಧೂಳು ಇರ್ಬೋದು. ಈ ರೀತಿಯಾಗಿ ಯಾರು ಕ್ಲೀನ್ ಮಾಡಿದ್ರೆ ಏನು ಮಾಡ್ತೇವೆ, ನಮಗೆ ಕೈಗೆ ಸಿಗುವಂಥದ್ದು ಯಾವುದು ಅಲ್ಲಿ ಕೂತ್ಕೊಳ್ಳುವಾಗ ನಮ್ಮ ಹೊಸ ಡ್ರೆಸ್ ಅಥವಾ ನಮ್ಮ ಡ್ರೆಸ್ಸಿಗೆ ಏನು ಧೂಳು ಅಂಟಿಕೊಳ್ಬಾರ್ದು ಅಂಥೇಳಿ ನಾವು ಕೂತ್ಕೊಳ್ಳುವ ಸ್ಥಳವನ್ನು ಯಾವುದರಿಂದ ಕ್ಲೀನ್ ಮಾಡ್ತೇವೆ, ಕರ್ಚೀಫ್ನಿಂದ ಕ್ಲೀನ್ ಮಾಡ್ತೇವೆ. ಆಗ ನಮಗೆ ಉಪಯೋಗಕ್ಕೆ ಬರ್ತದೆ, ಕರ್ಚೀಫ್ ಬೇಕು. ತಲೆ ನೋಯತೊಡಗಿದರೆ ಹಣೆಗೆ ಕರ್ಚೀಫ್ ಕಟ್ಟಿಕೊಂಡು ತಾತ್ಕಾಲಿಕ ಉಪಶಮನ ಪಡೆಯಲು ಸಾಧ್ಯವಾಗುತ್ತದೆ. ನಮಗೆ ಹೆಚ್ಚಾಗಿ ಏನು ಹೆಚ್ಚು ವರ್ಕ್ ಸ್ಟ್ರೆಸ್ ಇದ್ದರೆ ಅಥವಾ ಕೆಲಸ ಮಾಡಿ ಮಾಡಿ ಸುಸ್ತಾಗಿರುವಾಗ ನಮಗೆ ಜೋರು ತಲೆನೋವು
ತಲೆನೋವು ತೊಡಗ್ತದೆ. ಆಗ ಏನು ಮಾಡ್ತಾರೆ ಕೆಲವರು, ಹೆಚ್ಚಾದ್ರೆ ಒಂದು ಏನು ಹೇಗಾದರೂ ಮಾಡಿ ಆ ತಲೆನೋವನ್ನು ಕಡಿಮೆ ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ಗಟ್ಟಿಯಾಗಿ ಏನು ಮಾಡ್ತಾರೆ, ಕರ್ಚಿಫನ್ನು ಕಟ್ಟಿಕೊಳ್ಳುವಂಥದ್ದು. ಇದರಿಂದ ನಾವು ಏನು ಮಾಡ್ತದೆ ಆ ಒಂದು ತಲೆನೋವಿನ ಉಪಶಮನವನ್ನು ಪಡಿಬೋದು. ಅದೇ ರೀತಿ ಜೋರು ಜ್ವರ ಬಂದಾಗ ಏನು ಮಾಡ್ತೇವೆ, ತಲೆಗೆ ನಾವು ಆ ಒಂದು ಜ್ವರವು ತಲೆಗೆ ಏರಬಾರ್ದು ಅಂತ ಹೇಳಿ ತಣ್ಣೀರಿಗೆ ಆ ಒಂದು ಕರ್ಚಿಫನ್ನು ಅದ್ದಿ ಅದನ್ನು ತಲೆಗೆ ಇಡ್ತೇವೆ. ಈ ರೀತಿಯಾಗಿ ಅನೇಕವಾಗಿ ಏನು ಮಾಡ್ತೇವೆ, ಕರ್ಚಿಫನ್ನು ಬೇರೆ ಬೇರೆ ತರಹ ನಾವು ಉಪಯೋಗಿಸ್ತೇವೆ. ಕರ್ಚಿಫ್ ಕಟ್ಟಿಕೊಂಡು ತಾತ್ಕಾಲಿಕ ಉಪಶಮನ, ಅದೇನು ತಾತ್ಕಾಲಿಕವಾಗಿ ಅದೇನು ಈ ತಲೆನೋವು ಬಂದಾಗ ನಮಗೆ ತಡೀಲಿಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಆ ರೀತಿ ನಾವು ಅದನ್ನು ಉಪಯೋಗಿಸ್ತೇವೆ. ಪೇಟೆಗೆ ಚೀಲ ಮರೆತು ಹೋದರೆ ಕಾಯಿ ಪಲ್ಯ ಅಥವಾ ಹಣ್ಣು ತರಲು ಬಹು ಉಪಯೋಗಿಯಾದ ಕರ್ಚಿಫ್ ಕೈಗೆ ಬರುತ್ತದೆ. ಹಿಂದಿನ ಕಾಲದಲ್ಲೆಲ್ಲ ಏನು ಇರಲಿಲ್ಲ ಆ ಒಂದು ಚೀಲ ಅಥವಾ ಈಗಿನೆಲ್ಲ ಪ್ಲಾಸ್ಟಿಕ್ ಚೀಲಗಳಿರ್ಬೋದು, ಆ ಅಂಥದ್ದು ಇಲ್ಲದ ಸಮಯದಲ್ಲಿ ಏನು ಮಾಡ್ತಿದ್ರು, ಆ ಒಂದು ಕರ್ಚಿಫನ್ನು ಹೀಗೆ ಹಾಸಿ ಅದರಲ್ಲಿ ಕಾಯಿ ಪಲ್ಯನ್ನೆಲ್ಲ ತರ್ತಾ ಇದ್ರು, ಅಂದರೆ ತರಕಾರಿಗಳನ್ನು ತರ್ತಾ ಇದ್ರಿ. ಈಗ ಹೆಚ್ಚಾಗಿ ನಾವೇನು ಮಾಡ್ತೇವೆ, ಪೇಟೆಗೆ ಹೋದಾಗ ನಮ್ಮ ಬ್ಯಾಗಲ್ಲಿ ಏನಿರ್ತದೆ, ಒಂದು ಪ್ಲಾಸ್ಟಿಕ್ ಕವರ್ಗಳಿರ್ತದೆ ಅಥವಾ ಬಟ್ಟೆ ಚೀಲಗಳು ಇದ್ದೇ ಇರ್ತದೆ, ಅದರಲ್ಲಿ ತರ್ತೇವೆ. ಈ ರೀತಿಯಾಗಿ ನಾವು ಇಂದಿನ ತರಗತಿಯಲ್ಲಿ ಕರ್ಚಿಫ್ ಮಹಿಮೆ ಎನ್ನುವಂತಹ ಪಾಠದ ಸ್ವಲ್ಪ ಭಾಗದ ವಿಸ್ತರಣೆಯನ್ನು ಗಮನಿಸಿದೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ ವಂದನೆಗಳು.